ಶಾಲೆ ಆರಂಭಿಸಿದ್ರೆ ಸಾಲು ಸಾಲು ಸವಾಲು ಪಕ್ಕ ಹತ್ತಾರು ಸವಾಲುಗಳು, ಅದನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ? ಒಂದೊಮ್ಮೆ ಶಾಲೆ ಆರಂಭಿಸಿದ್ರೆ ಬಹಳಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಹತ್ತಾರು ಸವಾಲುಗಳನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ? ಕೊರೋನಾ ನಿಯಮಗಳನ್ನ ಮಕ್ಕಳು ಪಾಲಿಸ್ತಾರ? ಪದೇ ಪದೇ ಮಕ್ಕಳು ಸ್ಯಾನಿಟೈಸರ್ ಹಾಕೊಳ್ತಾರ? ಶಿಕ್ಷಕರೇನೋ ಮಾಸ್ಕ್ ಹಾಕ್ತಾರೆ, ಮಕ್ಕಳು ಮಾಸ್ಕ್ ಧರಿಸ್ತಾರ? ಕೊರೋನಾ ನಿಯಮಗಳನ್ನ ಮಕ್ಕಳು ಪಾಲಿಸ್ತಾರ? ಪದೇ ಪದೇ ಸ್ಯಾನಿಟೈಸರ್ ಹಾಕೊಳ್ಳೋದು, ಕೈ ತೊಳೆದುಕೊಳ್ಳೋದು, ಈ ಎಲ್ಲ ನಿಯಮಗಳನ್ನ ಮಕ್ಕಳು ಪಾಲಿಸ್ತಾರ? ಶಿಕ್ಷಕರೇನೋ ಮಾಸ್ಕ್ ಹಾಕೋಬಹುದು, ಆದರೆ ಮಕ್ಕಳು ಇಡೀ ದಿನ ಮಾಸ್ಕ್ ಧರಿಸಿ ಇರ್ತಾರ? ಮನೆಯಿಂದಲೇ ಎರಡೆರಡು ಮಾಸ್ಕ್ ಅನ್ನ ಮಕ್ಕಳು ತರ್ತಾರ? ಆಟ ಆಡೋ ಮಕ್ಕಳು ಸಾಮಾಜಿಕ ಅಂತರವನ್ನ ಪಾಲಿಸ್ತಾರ? ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಾಗಿದೆ, ಆದರೆ ಶಾಲೆ ಆವರಣವನ್ನ ಪದೇ ಪದೇ ಸ್ವಚ್ಛ ಮಾಡೋಕ್ಕಾಗುತ್ತಾ? ಎರಡು ಪಾಳಿಯಲ್ಲಿ ಶಾಲೆ ನಡೆಸಿದ್ರೆ ಹಾಜರಾತಿ ಕುಸಿಯಲ್ವ? ಎಸ್ ಶಿಕ್ಷಣ ತಜ್ಞರಾದಂತಹ ಸುಪ್ರೀತ್ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಪ್ರೀತ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸುಪ್ರೀತ್ ಅವರೇ, ಈಗ ಬಹಳ ದೊಡ್ಡ ಸವಾಲ್ ಇರುವಂತದ್ದು, ಒಂದು ಕಡೆ ಕೊರೋನಾದಂತಹ ಮಹಾಮಾರಿ ನಮ್ಮನ್ನ ಬಿಟ್ಟು ಹೋಗ್ತಿಲ್ಲ, ಆದ್ರೆ ಈ ಸಂದರ್ಭದಲ್ಲಿ ಶಾಲೆ ಆರಂಭಿಸುವಂತಹ ಯೋಚನೆ ಚಿಂತನೆ ಬಂದಿರುವಂತದ್ದು, ನಿಜಕ್ಕೂ ಇದು ಸಾಧ್ಯನಾ ಅಂತ? ಮಕ್ಕಳಲ್ಲಿ ಈ ಕೊರೋನಾ ನಿಯಮಗಳನ್ನ ಪಾಲಿಸೋದು ಇವೆಲ್ಲವೂ ಸಾಧ್ಯ ಆಗತ್ತಾ? ಶಾಲೆ ಪ್ರಾರಂಭ ಮಾಡಬೇಕಾಗಿರುವಂತದ್ದು ಕೆಲವೊಂದು ಮತ್ತೆ ಬೇರೆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಅದೊಂದು ಅನಿವಾರ್ಯವೂ ಹೌದು. ಆದ್ರೆ ಶಾಲೆಗಳನ್ನ ಓಪನ್ ಮಾಡೋದು ನಾಟ್ ಫಾರ್ ಹೈಯರ್ ಲೋಯರ್ ಕ್ಲಾಸಸ್, ಇಟ್ ಶುಡ್ ಬಿ ಓನ್ಲಿ ಫಾರ್ ಹೈಯರ್ ಕ್ಲಾಸಸ್. ಏನಿದ್ರು 8th, 9th, 10th ಮತ್ತೆ 11th and 12th ಆ ಕ್ಲಾಸ್ ಇಂದ ಮಾಡಿದ್ರೆ ಬಹಳ ಒಳ್ಳೇದು. ರೀಸನ್ ಬಿಕಾಸ್ ಆ ಮಕ್ಕಳು ಮಾನಸಿಕವಾಗಿ ಪ್ರಬುದ್ಧರಾಗಿರ್ತಾರೆ. ಅವರಿಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ನಿಮ್ಮ ಮಾಧ್ಯಮಗಳ ಮುಖಾಂತರ ದೊಡ್ಡವರಿಗಿಂತ ಹೆಚ್ಚಾಗಿ ಇವತ್ತೇನು ನಾವು ನಿಮ್ಮ ಮಾಧ್ಯಮದಲ್ಲಿ ಜನಪ್ರತಿನಿಧಿಗಳಿಗಿಂತ ಏನು ಕಮ್ಮಿ ಇಲ್ಲ, ನಮ್ಮ ಮಕ್ಕಳು ಅದನ್ನ ಫಾಲೋ ಮಾಡೇ ಮಾಡ್ತಾರೆ. ಜನಪ್ರತಿನಿಧಿಗಳ ತರ ಅಂತೂ ಖಂಡಿತ ಆಡಲ್ಲ ನಮ್ಮ ಶಾಲಾ ಕಾಲೇಜು ಮಕ್ಕಳು. ಮಾಧ್ಯಮದ ಮುಖಾಂತರ ಅವ್ರಿಗೆಲ್ಲ ಅರಿವಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರ ಶೈಕ್ಷಣಿಕ ಕೊರತೆ ಜಾಸ್ತಿ ಆಗ್ಬಿಟ್ರೆ ನಾಳೆ ದಿವಸ ಅವ್ರು ಕೋಪ್ ಅಪ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ಬಿಟ್ರೆ ಅವರ ಒಂದ್ ವರ್ಷದ ಎಂಟೈರ್ ಅಕಾಡೆಮಿಕ್ ಸೆಕ್ಷನ್, ಅಕಾಡೆಮಿಕ್ ಇಯರ್, ಅದು ಏನಂದ್ರೆ ಹೈಯರ್ ಕ್ಲಾಸಸ್ ಆಫ್ 10th ಸ್ಟ್ಯಾಂಡರ್ಡ್ ಇರ್ಬೋದು, ಈಗ ಪಿ ಯು ಸಿ ಮಕ್ಕಳು ನೀಟ್ ಎಕ್ಸಾಮ್ ತಗೊಳ್ತಾರೆ, ಸಿ ಇ ಟಿ ಎಕ್ಸಾಮ್ ತಗೊಳ್ತಾರೆ, ಎಷ್ಟೆಲ್ಲ ಅವ್ರಿಗೆಲ್ಲ ಸಮಸ್ಯೆ ಆಗಿದೆ. ಮತ್ತೆ ಎಷ್ಟೋ ಮಕ್ಕಳಿಗೆ ತಲೆಗೆ ಏನ್ ಬಂದಿದೆ ಅಂತಂದ್ರೆ ಎಲ್ಲ ವರ್ಷನೂ ನಮ್ಮನ್ನ ಪಾಸ್ ಮಾಡಿದ ಹಾಗೆ ಈ ವರ್ಷನೂ ಕೂಡ ನಮ್ಮನ್ನ ಪಾಸ್ ಮಾಡ್ತಾರೆ ಅಂತ 10th ಸ್ಟ್ಯಾಂಡರ್ಡ್ ಮತ್ತೆ 2nd ಪಿ ಯು ಸಿ ಇರೋಂತ ಮಕ್ಕಳಿಗೆ ತಲೆ ಹೊಕ್ಬಿಟ್ಟಿದೆ. ಹಾಗಾಗಿ ಇಷ್ಟು ದಿನ ಕ್ಲಾಸ್ ಆನ್ಲೈನ್ ಕ್ಲಾಸಸ್ ಗಳಲ್ಲಿ ಪಾಠಗಳನ್ನ ಕೇಳಿಸ್ಕೊತಾ ಇದ್ದಂತ ಮಕ್ಕಳು ಈಗಿನ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಸ್ವಲ್ಪ ಆನ್ಲೈನ್ ಕ್ಲಾಸ್ಗೆ ಅಟೆಂಡೆನ್ಸ್ ಕೂಡ ಕಮ್ಮಿ ಆಗ್ತಾ ಇದೆ. ಮತ್ತೆ ಪೇರೆಂಟ್ಸ್ ಅನಿವಾರ್ಯತೆ ಇತ್ತು, ಇಷ್ಟು ದಿನ ಎಲ್ರೂ ಕೂಡ ಮನೇಲಿದ್ರು, ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ರು ಮನೇಲಿದ್ರು, ತೊಂದರೆ ಇರಲಿಲ್ಲ. ಈಗ ಪಾಲಕ ಪೋಷಕರಿಗೆ ಅನಿವಾರ್ಯ ಕಾರಣ ಅವ್ರು ದುಡಿಬೇಕಾಗಿದೆ, ಅವ್ರು ಆಚೆ ಹೋಗ್ತಾ ಇದ್ದಾರೆ. ಈ ಅದರಲ್ಲೂ ಹೈಯರ್ ಕ್ಲಾಸಸ್ ಮಕ್ಕಳು, ದಟ್ ಈಸ್ ಹೈಸ್ಕೂಲ್ ಅಂಡ್ ಪಿ ಯು ಕಾಲೇಜ್ ಮಕ್ಕಳು, ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಆ ಪೇರೆಂಟ್ಸ್ ಗೆ ಏನು ಗೊತ್ತೇ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಸಾಮಾಜಿಕವಾಗಿ ಈಗೇನ್ ನೀವು ಮಾಧ್ಯಮಗಳಲ್ಲಿ ಏನು ಈ ಡ್ರಗ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಈ ತರದ್ ಯಾವ್ದಕ್ಕಾದ್ರೂ ಏನಾದ್ರು ವ್ಯಸನಿಗಳಾಗೋಗ್ಬಿಟ್ರಂತೂ ಇನ್ನೂ ದೊಡ್ಡ ಮಟ್ಟಕ್ಕೆ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ನಾಳೆ ದಿವಸ ನಮ್ಮ ಯಂಗ್ಸ್ಟರ್ಸ್ ಏನು ದಿ ಮೋಸ್ಟ್ ಇಂಪಾರ್ಟೆಂಟ್ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ ಹೂ ಆರ್ ಹೂ ನೀಡ್ಸ್ ಟು ಬಿ ಸ್ಟ್ರಾಂಗ್ ಇನ್ ದಿ ನೆಕ್ಸ್ಟ್ 10 ಇಯರ್ಸ್, ಆ ಮಕ್ಕಳು ನಾವು ಕಳ್ಕೊಂಡ್ಬಿಟ್ರೆ ಇಟ್ ಈಸ್ ಆಲ್ಸೋ ಈ ಆನ್ಲೈನ್ ಎಜುಕೇಶನ್ ಸಮ್ಟೈಮ್ಸ್ ಇಟ್ ಈಸ್ ಆಫ್ ಕೋರ್ಸ್ ಹೆಲ್ಪ್ಫುಲ್. ಮಕ್ಕಳಿಗೆ ಬೇಡ 9th ಕ್ಲಾಸ್ ನ ಬಳಿಕ ಮಾಡಬಹುದು ಅಂತ? ಹೌದು ಮೇಡಮ್, ಚಿಕ್ಕ ಮಕ್ಕಳಿಗೆ ಖಂಡಿತ ಆಗೋದಿಲ್ಲ. ಜೊತೆಗೆ ಏನಪ್ಪಾ ಅಂತಂದ್ರೆ ಆ ಮಕ್ಕಳು ಸಹ ಯಾವ ಧೈರ್ಯದಿಂದ ಪೇರೆಂಟ್ಸ್ ಕಳಿಸ್ತಾರೆ, ಮತ್ತೆ ಆ ಮಕ್ಕಳು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳ ಜೀವನ ಮಕ್ಕಳ ಜೀವದ ಜೊತೆಗೆ ನಾವು ಆಟ ಆಡ್ಲಿಕ್ಕೆ ಆಗಲ್ಲ. ಸಣ್ಣ ಮಕ್ಕಳು. ಥ್ಯಾಂಕ್ ಯು ಸುಪ್ರೀತ್ ಅವರು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದರು.